ನಾವಿವಾಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ನೋಡ್ತಾ ಇದ್ದೀವಿ. ಇದೊಂದು ಪೊರೆ ಸಹಿತ ಕಣದಂಗದ ಅಡಿಯಲ್ಲಿ ಬರುತ್ತೆ. ಇದು ಒಂದು ರೀತಿಯಾದಂತಹ ಕವಲೊಡೆದ ನಾಳಗಳ ರೂಪದಲ್ಲಿ ಇರುತ್ತೆ. ಇದು ಕೋಶ ಪೊರೆಯಿಂದ ಕೋಶ ಕೇಂದ್ರದ ಪೊರೆವರೆಗೂ ಸಹ ಕೋಶ ದ್ರವ್ಯದಲ್ಲಿ ಹರಡಿಕೊಂಡಿದೆ, ಚದುರಿಕೊಂಡಿದೆ. ಇದನ್ನು ನಾವು ಜೀವಕೋಶದಲ್ಲಿ ನೋಡಿದ್ದೀವಿ. ಹಾಗೆ ಇದು ಜೀವಕೋಶಕ್ಕೆ ಆಂತರಿಕ ಆಧಾರವನ್ನು ನೀಡೋದ್ರ ಮೂಲಕ ಸಹಾಯ ಮಾಡುತ್ತೆ. ನಂತರ ಮತ್ತೊಂದು ರೀತಿಯಾದಂಥ ಸಹಾಯ ಏನು ಮಾಡುತ್ತೆ ಅಂತಂದರೆ, ವಸ್ತುಗಳನ್ನು ಕೋಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗೆ ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಸಾಗಿಸುವಂಥ ಕೆಲಸವನ್ನು ಸಹ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ನಂತರ ಇದರಲ್ಲಿ ನಾವು ಎರಡು ರೀತಿಯಾದಂಥ ವಿಧಗಳನ್ನು ನೋಡ್ತೀವಿ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮತ್ತೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ರೈಬೋಸೋಮ್ ಇರುತ್ತೆ, ಹಾಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ರೈಬೋಸೋಮ್ಸ್ ಇರೋದಿಲ್ಲ. ಹಾಗಾಗಿ ಇದರಲ್ಲಿ ನಾವು ಎರಡು ರೀತಿಯಾದಂತಹ ವಿಧಗಳನ್ನು ನೋಡ್ತೀವಿ. ನೀವಿವಾಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ ಅಂಥೇಳಿ. ಇವಾಗ ನಾವು ನೋಡ್ತಾ ಇರುವಂಥದ್ದು ಮೈಟೊಕಾಂಡ್ರಿಯಾ. ಇದು ಕೂಡ ಒಂದು ಪೊರೆ ಸಹಿತ ಕಣದಂಗದ ಅಡಿಯಲ್ಲಿ ನಾವು ನೋಡ್ಬೋದಾಗಿದೆ. ಇದು ಬೇರೆ ಬೇರೆ ರೀತಿಯಾದಂಥ ಆಕಾರದಲ್ಲಿ ಇರುತ್ತೆ. ಅಂತ ಅಂದರೆ ಕೊಳವೆ ಆಕಾರದಲ್ಲಾಗಿರಬಹುದು, ದುಂಡಾಕಾರದಲ್ಲಾಗಿರ್ಬೋದು, ಅಥವಾ ದಂಡಾಕಾರದಲ್ಲಿ ಅಥವಾ ಅಂಡಾಕಾರದಲ್ಲಿ ಇರುವಂಥದ್ದಾಗಿದೆ. ಪ್ರತಿ ಮೈಟೊಕಾಂಡ್ರಿಯಾ ಏನಿದೆ ಎರಡು ಪೊರೆಗಳಿಂದ ಆವೃತವಾಗಿರೋದನ್ನು ನಾವು ಗಮನಿಸ್ತೀವಿ. ಅಂತ ಅಂದರೆ ಒಂದು ಹೊರಪೊರೆ ಹಾಗೆ ಮತ್ತೊಂದು ಒಳಪೊರೆ ಅಂಥೇಳಿ. ಹೊರಪೊರೆ ಸ್ಮೂತ್ ಆಗಿರುತ್ತೆ, ನಯವಾಗಿರುತ್ತೆ. ಅಂತಂದರೆ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಔಟರ್ ಮೆಂಬ್ರೇನ್ ಅಂತ ಏನು ತೋರಿಸಿದ್ದಾರೆ ಅದು ಹೊರಪೊರೆ, ಹಾಗೆ ಇನ್ನರ್ ಮೆಂಬ್ರೇನ್ ಅಂತ ಏನು ತೋರಿಸಿದ್ದಾರೆ ಅದು ಒಳಪೊರೆ. ಆದರೆ ಒಳಪೊರೆಯನ್ನು ನೀವು ಗಮನಿಸಿದಾಗ ಮಡಿಕೆಗಳಿರುವಂಥದ್ದು, ಫೋಲ್ಡಿಂಗ್ಸ್ ಇರುವಂಥದ್ದನ್ನು ನೀವು ನೋಡ್ತಾ ಇರಬಹುದು. ಅಂಥ ಒಂದು ರಚನೆಗೆ ಏನು ಹೇಳ್ತಾರೆ ಅಂತಂದರೆ ಕ್ರಿಸ್ಟೆ ಅಂತ ಕರೀತಾರೆ. ಈ ಒಳಪದರದಲ್ಲಿ ಆ ಕ್ರಿಸ್ಟೆ ಒಳಗಡೆ ಒಂದು ದ್ರವ್ಯ ಇರೋದನ್ನು ನಾವು ಗಮನಿಸ್ತೀವಿ. ಅದಕ್ಕೆ ಮಾತೃಕೆ ಅಂತ ಕರೀತಾರೆ. ಅಂತಂದರೆ ಮ್ಯಾಟ್ರಿಕ್ಸ್ ಅಂತ ಅಲ್ಲಿ ಗುರುತಿಸಲಾಗಿದೆ, ಅದಕ್ಕೆ ಮಾತೃಕೆ ಅಂತ ಕರೀತಾರೆ. ಹೀಗೆ ಮೈಟೊಕಾಂಡ್ರಿಯಾ ಜೀವಕೋಶದ ಉಸಿರಾಟದ ಒಂದು ಕೇಂದ್ರವಾಗಿದೆ. ಇದು ಆಕ್ಸಿಜನನ್ನು ಬಳಸಿಕೊಂಡು ಗ್ಲುಕೋಸನ್ನು ವಿಭಜನೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಈ ಒಂದು ಕ್ರಿಯೆಯಲ್ಲಿ ಬಿಡುಗಡೆಯಾದಂಥ ಶಕ್ತಿಯನ್ನು ಅಡಿನೋಸಿನ್ ಟ್ರೈಫಾಸ್ಪೇಟ್ ಅನ್ನುವಂಥ ಒಂದು ಅಣುವಿನಲ್ಲಿ ಸಂಗ್ರಹ ಮಾಡಿರುತ್ತೆ. ಅದನ್ನು ಸ್ಮಾಲ್ ಆಗಿ ATP ಅಂತ ಕರೀತಾರೆ. ಅದರಿಂದಾಗಿ ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತಲೂ ಕರೀತಾರೆ. ನಿಮಗೆ ಪರೀಕ್ಷೆಯಲ್ಲಿ ಕ್ವೆಶನ್ಸ್ ಬರ್ಬೋದು, ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವ ಒಂದು ಕಣದಂಗಗಳಿಗೆ ಕರೀತಾರೆ, ಕಣದಂಗಕ್ಕೆ ಕರೀತಾರೆ ಅಂಥೇಳಿ. ಆಗ ನೀವು ಮೈಟೊಕಾಂಡ್ರಿಯಾ ಅಂತ ಉತ್ತರ ಬರಿಬೇಕಾಗತ್ತೆ. ಹಾಗೆ ಸಾಮಾನ್ಯವಾಗಿ ಒಂದು ಜೀವಕೋಶದಲ್ಲಿ ಸುಮಾರು 30-40 ಮೈಟೊಕಾಂಡ್ರಿಯಾ ಇರೋದನ್ನು ನಾವು ಗಮನಿಸ್ತೀವಿ. ಆದರೆ ಜೀವಕೋಶದಲ್ಲಿನ ಮೈಟೊಕಾಂಡ್ರಿಯಾ ಸಂಖ್ಯೆ ಏನಿದೆ ಅವುಗಳ ಕಾರ್ಯದ ಮೇಲೆ ಅವಲಂಬಿತ ಆಗಿರೋದನ್ನು ನಾವು ಗಮನಿಸ್ತೀವಿ. ಹೀಗೆ ಇದಿಷ್ಟು ಮೈಟೊಕಾಂಡ್ರಿಯಾದ ಬಗ್ಗೆ ಸಣ್ಣದಾದಂತಹ ಮಾಹಿತಿ. ನೀವಿಲ್ಲಿ ನೋಡ್ತಾ ಇರಬಹುದು ಇದು ಒಂದು ಮೈಟೊಕಾಂಡ್ರಿಯಾವನ್ನು ಸೆಕ್ಷನ್ ಮಾಡಿ ಅದರ ಒಳಗಡೆ ಯಾವ ರೀತಿಯಾದಂಥ ಸ್ಟ್ರಕ್ಚರ್ ಇದೆ ಅನ್ನೋದನ್ನು ತಿಳಿಸಿದೆ ಈ ಚಿತ್ರದಲ್ಲಿ. DNAಗಳು ಸಹ ಮೈಟೊಕಾಂಡ್ರಿಯಾ ಒಳಗಡೆ ಇರೋದನ್ನು ನಾವು ಗಮನಿಸ್ತೀವಿ. ಹಾಗೆ ಮ್ಯಾಟ್ರಿಕ್ಸ್ ಅಂತಂದರೆ ಮಾತೃಕೆ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನರ್ ಮೆಂಬ್ರೇನ್ ಯಾವ ರೀತಿಯಾಗಿ ಫೋಲ್ಡಿಂಗ್ಸ್ ಇರುವಂಥ ರಚನೆಯನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗೆ ಈ ರೀತಿಯಾಗಿ ಮೈಟೊಕಾಂಡ್ರಿಯಾ ಒಂದು ಜೀವಕೋಶದಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದಿಷ್ಟು ಮೈಟೊಕಾಂಡ್ರಿಯಾದ ಬಗ್ಗೆ ಮಾಹಿತಿ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಗಾಲ್ಗಿ ಸಂಕೀರ್ಣ. ಇದು ಒಂಥರ ಚಪ್ಪಟ್ಟೆಯಾದಂಥ ತಟ್ಟೆಯ ಆಕಾರದಲ್ಲಿರುತ್ತೆ.
ಇದರದ್ದ ಕೆಲವು ರಚನೆಗಳು ವಿಸ್ತೃತವಾದ ತುದಿಗಳಿಂದ ಕೂಡಿರುತ್ತೆ, ಅಂತಂದರೆ ವೆಸಿಕಲ್ಸಿಂದ ಕೂಡಿರುತ್ತೆ. ಇದರ ಪ್ರಮುಖ ಕಾರ್ಯ ಏನಪ್ಪ ಅಂತಂದರೆ, ಕೋಶೀಯ ಚಟುವಟಿಕೆಗಳಿಗೆ ನೆರವಾಗುವ ರಾಸಾಯನಿಕಗಳೇನಿರ್ತವೆ ಅವುಗಳನ್ನು ಸ್ರವಿಸುವಂಥ ಒಂದು ಕ್ರಿಯೆಯಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ತೊಡ್ಕೊಂಡಿರುತ್ತೆ. ನಾವಿಲ್ಲಿ ನೋಡ್ತಾ ಇರುವಂಥದ್ದು ಲೈಸೋಸೋಮ್. ಇದು ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಇದು ಒಂಥರ ಚೀಲದಂತಹ ರಚನೆ ಹೊಂದಿರುತ್ತೆ. ಇದರಲ್ಲಿ ಜಲವಿಭಜಕ ಅನ್ನುವಂಥ ಒಂದು ಕಿಣ್ವಗಳಿರೋದನ್ನು ಗಮನಿಸ್ತೀವಿ. ಇವುಗಳು ಸಾವಯವ ವಸ್ತುಗಳನ್ನು ಜೀರ್ಣ ಮಾಡೋದಕ್ಕೆ ನೆರವಾಗುತ್ತೆ. ಇದರದ್ದು ಕಾರ್ಯ ಏನಪ್ಪ ಅಂತಂದರೆ, ವಯಸ್ಸಾದಂಥ ಅಥವಾ ದುರ್ಬಲವಾದಂಥ ಅಥವಾ ಹಾನಿಗೊಳಗಾಗಿರುವಂತಹ ಜೀವಕೋಶಗಳನ್ನು ನಾಶ ಮಾಡುವಂಥದ್ದು ಇದರದ್ದು ಕಾರ್ಯ ಆಗಿದೆ, ಲೈಸೋಸೋಮಿನ ಒಂದು ಕಾರ್ಯವಾಗಿದೆ. ಇದನ್ನು ಸಾಮಾನ್ಯವಾಗಿ ಆತ್ಮಹತ್ಯಾ ಸಂಚಿಕೆಗಳು ಅಂತಲೇ ಕರೆಯಲಾಗುತ್ತೆ. ಇಲ್ಲಿ ಚಿತ್ರದಲ್ಲಿರುವಂಥದ್ದು ಪ್ಲಾಸ್ಟಿಡ್ಗಳು. ಈ ಪ್ಲಾಸ್ಟಿಡ್ಗಳು ಏನಿದೆ, ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವಂಥವುಗಳು. ಇವುಗಳಲ್ಲಿ ಕೆಲವು ರೀತಿಯ ಪ್ಲಾಸ್ಟಿಡ್ಗಳು ಬಣ್ಣ ಕೊಡುವ ವರ್ಣಕಗಳು ಇರೋದಿಲ್ಲ ಕೆಲವು ರೀತಿಯಾದಂಥ ಪ್ಲಾಸ್ಟಿಡ್ಗಳಲ್ಲಿ. ಅವುಗಳನ್ನು ಲ್ಯೂಕೋಪ್ಲಾಸ್ಟ್ ಅಂತ ಕರೀತಾರೆ. ಅವು ಬೆಳಕು ಬೀಳದೇ ಇರುವಂಥ ಸಸ್ಯದ ಭಾಗದಲ್ಲಿ ಕಂಡುಬರುತ್ತೆ, ಅಂತಂದರೆ ಎಳೆ ಬೇರುಗಳಲ್ಲಿ ಕಂಡುಬರುವಂಥದ್ದು ಈ ಲ್ಯೂಕೋಪ್ಲಾಸ್ಟ್ಗಳು. ಇವುಗಳು ಪ್ರಮುಖವಾಗಿ ಆಹಾರ ಸಂಗ್ರಹಣೆಯಲ್ಲಿ ನೆರವಾಗುತ್ತೆ. ಎರಡನೇ ರೀತಿಯಾದಂಥ ಪ್ಲಾಸ್ಟಿಡ್ಗಳಲ್ಲಿ ಹಸಿರು ಬಣ್ಣದ ವರ್ಣಕಗಳನ್ನು ಹೊರತುಪಡಿಸಿ ಬೇರೆ ರೀತಿಯಾದಂಥ ವರ್ಣಕಗಳು ಇರುತ್ತೆ, ಅಂಥವುಗಳನ್ನು ಕ್ರೋಮೋಪ್ಲಾಸ್ಟ್ ಅಂತ ಕರೀತಾರೆ. ಕ್ರೋಮೋಪ್ಲಾಸ್ಟ್ಗಳಲ್ಲಿ ಯಾವ್ಯಾವ ವರ್ಣಕಗಳಿರುತ್ತೆ ಅಂತ ಹೇಳೋದಾದರೆ, ಹಳದಿ ಬಣ್ಣದ್ದಾಗಿರ್ಬೋದು, ಕೆಂಪು, ಕಿತ್ತಳೆ, ಹೀಗೆ ಮುಂತಾದ ವರ್ಣಕಗಳಿರೋದನ್ನು ಗಮನಿಸ್ತೀವಿ. ನಂತರ ಹಸಿರು ವರ್ಣಕಗಳಿರುವ ಮೂರನೇ ಬಗೆಯ ಪ್ಲಾಸ್ಟಿಡ್ ಅಥವಾ ಕ್ರೋಮೋಪ್ಲಾಸ್ಟ್ಗಳನ್ನು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಇವುಗಳು ಹಸಿರು ಬಣ್ಣದ ವರ್ಣಕಗಳಿಂದ ಕೂಡಿರುತ್ತೆ. ಅವುಗಳನ್ನು ಹರಿತ್ತು ಅಂತಲೂ ಕರೀತಾರೆ, ಅಂತಂದರೆ ಕ್ಲೋರೋಫಿಲ್ ಅಂತಲೂ ಕರೀತಾರೆ. ಇವುಗಳು ಸಸ್ಯಗಳ ಹಸಿರು ಭಾಗಗಳಲ್ಲಿ ಅಂತಂದರೆ ಎಲೆಗಳಲ್ಲಿ ಕಂಡುಬರುತ್ತೆ. ನಾವಿವಾಗ ನೋಡ್ತಾ ಇರುವಂಥದ್ದು ಕ್ಲೋರೋಪ್ಲಾಸ್ಟನ್ನು ಸೀಳಿಕೆ ಮಾಡಿದಾಗ ಯಾವ ರೀತಿಯಾದಂಥ ರಚನೆ ಕಾಣುತ್ತೆ ಅಂಥೇಳಿ. ಪ್ರತಿ ಕ್ಲೋರೋಪ್ಲಾಸ್ಟು ಸಹ ಎರಡು ಪೊರೆಗಳಿಂದ ಮಾಡಲ್ಪಟ್ಟಿರುತ್ತೆ, ಹೊರಪದರ ಹಾಗೆ ಒಳಪದರ ಅಂಥೇಳಿ. ಒಳಪದರದಲ್ಲಿ ನಾವು ಮ್ಯಾಟ್ರಿಕ್ಸನ್ನು ನೋಡ್ತೀವಿ. ಆ ಮ್ಯಾಟ್ರಿಕ್ಸಲ್ಲಿ ನಾವು ಸ್ಟ್ರೋಮಾ ಹಾಗೆ ಗ್ರಾನ ಇರುವಂಥ ಎರಡು ರೀತಿಯಾದಂಥ ರಚನೆಗಳನ್ನು ನೋಡ್ತೀವಿ. ಗ್ರಾನದಲ್ಲಿ ಏನಿರುತ್ತೆ ಅಂತ ಅಂದರೆ ಹರಿತ್ತು ಒಳಗೊಂಡಿರುತ್ತೆ ಗ್ರಾನ. ಕ್ಲೋರೋಫಿಲ್ ಅನ್ನುವಂಥದ್ದು ಗ್ರಾನದಲ್ಲಿರುತ್ತೆ. ಅದು ಪ್ರಮುಖವಾಗಿ ಆಹಾರ ತಯಾರಿಕೆಯಲ್ಲಿ ಮುಖ್ಯವಾದಂಥ ಒಂದು ಪಾತ್ರವನ್ನು ಈ ಗ್ರಾನದಲ್ಲಿರುವಂಥ ಹರಿತ್ತುಗಳು ವಹಿಸ್ಕೊಳ್ಳುತ್ತೆ. ಇವಾಗ ನಾವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಕ್ಲೋರೋಪ್ಲಾಸ್ಟ್ ಯಾವ ರೀತಿಯಾದಂಥ ಒಂದು ರಚನೆಯನ್ನು ಒಳಗೊಂಡಿದೆ ಅಂತ ಹೇಳಿ.